ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಈಗ ಕಮೆಂಟ್ ಮಾಡ್ತಿದ್ದೀರಾ ಮತ್ತೆ ಮೆಸೇಜ್ ಸಹ ಮಾಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಸೊ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಒಂದು ನೋಟಿಫಿಕೇಷನ್ ಸಹ ಬಂದಿತ್ತು ಏನು ಅಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಕೆಲವು ದಿನಗಳ ಕಾಲ ಮುಂದೂಡಿಕೆಯನ್ನು ಮಾಡಿದ್ದಾರೆ ಕಾರಣವೂ ಸಹ ಅವರು ಹೇಳಿದ್ದಾರೆ ಸೊ ಈ ಕುರಿತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ಮಾಹಿತಿ ಗೊತ್ತಾಗಿಲ್ಲ ಸೊ ನಿನ್ನೆ ಅವರು ಹೇಳಿದರೆ ಅಫಿಷಿಯಲ್ ಆಗಿ ಇಂದು ಪ್ರಕಟಣೆ ಮಾಡ್ತೀವಿ ಅಂತ ಶನಿವಾರ ಅಂದರೆ ಆಗಸ್ಟ್ ಏಳಕ್ಕೆ ನಾವು ಪ್ರಕಟಣೆಯನ್ನು ಮಾಡ್ತೀವಿ ಎಲ್ಲ ರೀತಿಯ ಸಿದ್ಧತೆ ಪೂರ್ಣಗೊಂಡಿದೆ ರಿಸಲ್ಟ್ ಒಂದು ಬಾಕಿ ನಾವು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆದರೆ ಮತ್ತೊಂದು ಅಪ್ಡೇಟನ್ನು ಕೊಡ್ತಾರೆ ನಿನ್ನೆ ಸಂಜೆ ನಾವು ನಾಳೆ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇಲ್ಲ ಅಂದರೆ ಇಂದು ಫಲಿತಾಂಶ ಪ್ರಕಟಣೆ ಮಾಡ್ತಾ ಇಲ್ಲ ಅಂತ ಸೊ ಕಾರಣನೋ ಅವರು ಹೇಳಿದ್ದಾರೆ ಏನು ಅಂದರೆ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಸಚಿವರು ಇಲ್ಲ ಅದರಿಂದ ನಾವು ರಿಸಲ್ಟನ್ನು ಪ್ರಕಟಣೆ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಶಿಕ್ಷಣ ಸಚಿವರ ಅನುಪಸ್ಥಿತಿಯಲ್ಲಿ ರಿಸಲ್ಟನ್ನು ಅಂದ್ರೆ ಪ್ರಕಟಣೆ ಮಾಡೋದಕ್ಕಾಗೋದಿಲ್ಲ ಸೊ ಆನಂತರವಾಗಿ ಶಿಕ್ಷಣ ಸಚಿವರು ಬಂದ ನಂತರವಾಗಿ ನಾವು ಫಲಿತಾಂಶವನ್ನು ಪ್ರಕಟಣೆ ಮಾಡ್ತೀವಿ ಅಂತ ಒಂದು ಆಗಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಗೊಂದಲ ಆಗಿದೆ ಇಂದು ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ವಿದ್ ಕಾಯ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ನಿರಾಸೆ ಅಂತಲೇ ಹೇಳ್ಬೋದು ಇಂದು ಫಲಿತಾಂಶ ಬರ್ತಾ ಇಲ್ಲ ಸೊ ಕಾರಣ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೊಸ ನೂತನ ಶಿಕ್ಷಣ ಸಚಿವರು ಬಂದ ನಂತರ ಅವರ ಒಂದು ಉಪಸ್ಥಿತಿಯಲ್ಲಿ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ ಇನ್ನು ತುಂಬ ಡಿಲೇ ಮಾಡೋದಿಲ್ಲ ಶಿಕ್ಷಣ ಇನ್ನೇನು ಸಚಿವರು ಬಂದ ತಕ್ಷಣ ಅಂದರೆ ಇನ್ನೊಂದು ಎರಡು ದಿನದ ಒಳಗೆ ಫಲಿತಾಂಶ ಪ್ರಕಟ ಆಗುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಅವರು ಹೇಳಿದರೆ ನಮಗೆ ಇಲ್ಲಿ ನೂತನ ಶಿಕ್ಷಣ ಅವರು ಸಚಿವರು ಬಂದ ನಂತರ ಘೋಷಣೆ ಮಾಡ್ತೀವಿ ಅಂತ ಅಫಿಷಿಯಲ್ಲಾಗಿ ಹೇಳ್ದ ಹೇಳಿದ್ದಾರೆ ಸೊ ಇಂದು ಫಲಿತಾಂಶ ಪ್ರಕಟಣೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗೋದು ಬೇಡ ಸುಮ್ಮನೆ ವಿದ್ಯಾರ್ಥಿಗಳನ್ನು ಗೊಂದಲ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯಿಂದ ಅಂತ ಹೇಳ್ಬೋದು ಒಂದಿನ ನಿನ್ನೆ ಅಂದರು ಒಂದಿನ ಇವತ್ತು ಅಂದರು ಇನ್ನೂ ಇವತ್ತು ಫಲಿತಾಂಶ ಪ್ರಕಟಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸೊ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಗೊಂದಲಕ್ಕೆ ಮಾಡಿದೆ ಒಂದು ದಿನ ಅಂತ ಫಿಕ್ಸ್ ಮಾಡಿಕೊಂಡು ಆನಂತರ ಫಲಿತಾಂಶ ಪ್ರಕಟಣೆ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಸುಮ್ಮನೆ ವಿದ್ಯಾರ್ಥಿಗಳನ್ನು ಸುಮ್ಮನೆ ಈ ರೀತಿ ಗೊಂದಲ ಮಾಡಬೇಡಿ ಸೊ ಇಂದು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಫಲಿತಾಂಶ ಪ್ರಕಟಣೆ ಇಲ್ಲ ಆಗಸ್ಟ್ ಏಳು ಇಂದು ಪ್ರಕಟಣೆ ಆಗಬೇಕಿದ್ದಂಥ ಫಲಿತಾಂಶವನ್ನು ಮುಂದೂಡಿಕೆ ಮಾಡಿದ್ದಾರೆ